ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮುಸ್ಲಿಂ ಸಮಾಜದ ಯುವಕರ ಗುಂಪೊಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ ಪರಿಣಾಮ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಘಟನೆ ರವಿವಾರ ರಾತ್ರಿ ಚಿತ್ತಾಪುರದಲ್ಲಿ ನಡೆದಿದೆ. ಚಿತ್ತಾಪುರ ಪಟ್ಟಣದ ದಿಗ್ಗಾಂವ್ ಕ್ರಾಸ್ ಸಮೀಪ ರವಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಜಾನುವಾರುಗಳನ್ನು ತುಂಬಿಕೊಂಡಿರುವ ಮಹೀಂದ್ರ ಪಿಕಪ್ ವಾಹನ ಬಂದಿದೆ. ಪೊಲೀಸರು ತಡೆದರೂ ನಿಲ್ಲದೆ ಹಾಗೆ ಹೋಗಿದ ಪರಿಣಾಮ ಬೀಟ್ ಪೊಲೀಸರು ಹಾಗೂ ಯುವಕರು ಆ ವಾಹನಕ್ಕೆ ಚೇಸ್ ಮಾಡಿ ಹಿಡಿದು ನಿಲ್ಲಿಸಿದ್ದಾರೆ. ನಂತರ ವಾಹನವನ್ನ ಪೊಲೀಸರು ಪೊಲೀಸ್ ಕಚೇರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ಮಾಹಿತಿ ಕೇಳಿ ಕೆಲ ಹಿಂದೂ ಮುಖಂಡರು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ನಂತರ 100ಕ್ಕೂ ಹೆಚ್ಚು ಜನ ಮುಸ್ಲಿಂ ಸಮಾಜದ ಮುಖಂಡರು ಯುವಕರು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಮುಖಂಡರು ಕಚೇರಿ ಒಳಗಡೆ ಮಾತುಕತೆ ಆಡುತ್ತಿರುವಾಗ ಮುಸ್ಲಿಂ ಯುವಕರು ಕಚೇರಿ ಗೇಟ್ ಆವರಣದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಚೇಸ್ ಮಾಡಿ ಹಿಡಿದ ಯುವಕರಲ್ಲಿನ ಸುರೇಶ್ ಎಂಬ ಯುವಕ ಕಚೇರಿ ಒಳಗಡೆಯಿಂದ ಹೊರಗೆ ಬಂದಿದ್ದಾನೆ. ಆವಾಗ ಆ ನಮ್ಮ ವಾಹನವನ್ನ ಹಿಡಿತೀಯಾ ಎಂದು ಆ ಯುವಕನ ಮೇಲೆ ಮುಗಿಬಿದ್ದು ಥಳಿಸಿದ್ದಾರೆ ಎನ್ನಲಾಗಿದೆ. ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಬಿಡಿಸಲು ಯತ್ನಿಸಿದ್ದಾರೆ. ಆದರೆ ಯುವಕರ ಸಂಖ್ಯೆ ಹೆಚ್ಚಾಗಿದ್ದ ಕಾರಣಕ್ಕೆ ನಿಯಂತ್ರಣ ಕಳೆದುಕೊಂಡಿದೆ. ಕೂಡಲೇ ಪೊಲೀಸರು ಮುಸ್ಲಿಂ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಿಂದ ಕುಪಿತಗೊಂಡ ಯುವಕರ ತಂಡ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಈ ಕಲ್ಲು ತೂರಾಟದಲ್ಲಿ ಪೊಲೀಸರಿಗೆ ಅಲ್ಪ ಸ್ವಲ್ಪ ಪೆಟ್ಟಾಗಿದೆ ಎಂದು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ. ನಮಗೆ ಯಾವ ಪೆಟ್ಟು ಆಗಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಕಲ್ಲು ತೂರಾಟದಲ್ಲಿ ಒಂದು ಬೈಕ್ ಮತ್ತು ಒಂದು ಕಾರು ಜಖಮಾಗಿದೆ ಎನ್ನಲಾಗಿದೆ. ಘಟನೆಯ ಸುದ್ದಿ ತಿಳಿಯುತ್ತಲೇ ಡಿವೈಎಸ್ಪಿ ಕೆ ಬಸವರಾಜ್ ಅವರು ಚಿತ್ತಾಪುರ ಪೊಲೀಸ್ ಠಾಣೆಗೆ ಆಗಮಿಸಿ ಎರಡು ಕಡೆಯವರ ಜೊತೆಗೆ ಸಮಾಲೋಚನೆ ನಡೆಸಿದರು. ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಎಸ್ಪಿ ಅಡಾ ಮಾರ್ಟಿನ್ ಅವರು ಚಿತ್ತಾಪುರಕ್ಕೆ ಆಗಮಿಸಿ ಪರಿಶೀಲಿಸಿದರು. ಪ್ರಾಣಿಹಿಂಸೆ ಕಾಯ್ದೆ ಅನ್ವಯ ಜಾನುವಾರ ಸಾಗಾಣಿಕೆ ಮಾಡುತ್ತಿದ್ದವರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಸ್ಥಳೀಯರು ಮಾಡಿದ ವಿಡಿಯೋ ಆಧರಿಸಿ ಸಂಜೆಯವರೆಗೆ ಕಲ್ಲು ತೂರಾಟ ನಡೆಸಿದ್ದವರನ್ನ ಗುರುತಿಸಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತದೆ. ಒಟ್ಟು 25ಕ್ಕೂ ಹೆಚ್ಚು ಜನ ಕಲ್ಲು ತೂರಾಟ ನಡೆಸಿದ್ದಾರೆ. ಅದರಲ್ಲಿ ಸದ್ಯ 7ರಿಂದ 8 ಜನರನ್ನ ಗುರುತಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಾಂತಿ ಸುವ್ಯವಸ್ಥೆಗೆ ಹೆಸರುವಾಸಿಯಾದ ಚಿತ್ತಾಪುರ ಪಟ್ಟಣದಲ್ಲಿ ಬಕ್ರೀದ್ ಹಬ್ಬದ ಮುನ್ನಾ ದಿನದ ರಾತ್ರಿ ಈ ಘಟನೆಯಾಗಿದ್ದು ಒಂದು ಕಪ್ಪು ಚುಕ್ಕೆಯಂತಾಗಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದವು. ಸೀತಾಪುರನಲ್ಲಿ ಕಲ್ಲು ತಗೊಂಡು ಹೊಡಿತಾ ಇರೋದು ಪೊಲೀಸ್ ಮೇಲೆ ತುರುಕುರು.
ತಾಲೂಕಿನ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಸಂತ್ರಸ್ತರಿಗೆ ಆಹಾರವನ್ನ ವಿತರಿಸಿದರು. ಜಮಖಂಡಿ ತಾಲೂಕಿನ ಜಂಬಗಿ ಗ್ರಾಮದಲ್ಲಿ ಏಕಾಏಕಿ ಮನೆಗೆ ನೀರು ನುಗ್ಗಿದ್ದರಿಂದ ಗ್ರಾಮಸ್ಥರು ಗ್ರಾಮವನ್ನ ಬಿಟ್ಟು ಜಮಖಂಡಿ ಪಟ್ಟಣಕ್ಕೆ ಬಂದಿದ್ದಾರೆ. ಇಲ್ಲಿನ ಎಪಿಎಂಸಿಯಲ್ಲಿ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದ್ದು ಈ ಸ್ಥಳದಲ್ಲಿ ವಿಲೇಜ್ ಅಕೌಂಟೆಂಟ್ ಬಿಟ್ಟರೆ ಯಾವ ಅಧಿಕಾರಿಗಳು ಇಲ್ಲ ಎಂದು ಜನರು ತಿಳಿಸಿದರು. ಇನ್ನು ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಸಂಪೂರ್ಣವಾಗಿ ಎಲ್ಲ ಜನರು ಊರನ್ನ ಬಿಟ್ಟು ಬಂದಿದ್ದಾರೆ. ಜಮಖಂಡಿಯ ಸಮೀಪದ ಆಲಗೂರು ಪ್ಲಾಟ್ನಲ್ಲಿ ಜನರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಎಲ್ಲ ತರಹದ ಅನುಕೂಲತೆ ಮಾಡಲಾಗಿದೆ. ಮತ್ತೆ ಮುತ್ತೂರಿನ ಜನರಿಗೆ ಆಲಬಾಳ್ ಗ್ರಾಮದಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಜಮಖಂಡಿ ಗ್ರಾಮದ ಸುತ್ತಮುತ್ತಲಿನ ಜನರ ಪರಿಸ್ಥಿತಿ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತದೆ. ಅಷ್ಟೊಂದು ಕಷ್ಟ ಇದೆ. ಜನರು ಹಾಗೂ ದನಕರುಗಳ ಗೋಳಾಟ ಕೇಳುವವರೇ ಯಾರೂ ಇಲ್ಲದಂತಾಗಿದೆ. ಜಮಖಂಡಿಯ ಜನತೆ ಹೋಗಿ ನಿರಾಶ್ರಿತರಿಗೆ ಸಹಾಯ ಮಾಡಿ ಮಾನವೀಯತೆ ಮೆರೆದ ಎಲ್ಲರಿಗೂ ಧನ್ಯವಾದ ಎಂದು ತಿಳಿಸಿದರು. ಇನ್ನು ಅಂಬೇಡ್ಕರ್ ಶಕ್ತಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ರವಿ ದೊಡ್ಮನಿ ಮತ್ತು ತಾಲೂಕು ಅಧ್ಯಕ್ಷರಾದ ಪರಶುರಾಮ್ ಕಾಂಬ್ಳೆ ಇವರ ಮುಂದಾಳತ್ವದಲ್ಲಿ ಸಂಘಟನೆಯ ಕಾರ್ಯಕರ್ತರು ಜನರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ವಿತರಿಸಿದರು. ಹಾಗೆ ನಿಮಗೆ ಏನಾದರೂ ತೊಂದರೆಗಳು ಇದ್ದರೆ ದೂರವಾಣಿಯ ಮುಖಾಂತರ ತಿಳಿಸಬಹುದು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಶಕ್ತಿ ಸಂಘದ ಜಿಲ್ಲಾಧ್ಯಕ್ಷರಾದ ರವಿ ದೊಡ್ಮನಿ, ತಾಲೂಕು ಅಧ್ಯಕ್ಷರಾದ ಪರಶುರಾಮ್ ಕಾಂಬ್ಳೆ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಪೌಜಿ ರಮೇಶ್, ಮಂಜು ಜಮಖಂಡಿ, ಅಬೂಬುಕರ್ ಶೇಖ್, ಜಂಗ್ಲಿ ಕಾಂಬ್ಳೆ ಮತ್ತಿತರರು ಹಾಜರಿದ್ದರು. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ನೆರೆ ಹಾವಳಿ ಹೆಚ್ಚಾಗಿದ್ದರಿಂದ ಎಲ್ಲ ಆಲಗೂರು ಗ್ರಾಮದ ಜನರು RMS ಶಾಲೆಯಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿದ್ದಾರೆ. ಭಾಳ ಅತಿಯಾಗಿ ನೀರು ಬಂದಿರೋದ್ರಿಂದ ಎಲ್ಲ ಜನರು ಗ್ರಾಮವನ್ನು ಬಿಟ್ಟು ಇಲ್ಲಿ ಆತರು ತಾಲೂಕಾ ಕಮಿಟಿ, ಜಿಲ್ಲಾ ಕಮಿಟಿ ಎಲ್ಲರೂ ಕೂಡಿಸಿಂದ ಇಲ್ಲಿ ಬಂದು ಎಲ್ಲ ಬಿಸ್ಕುಟ ಮತ್ತು ಎಲ್ಲವನ್ನು ವಿತರಣೆ ಮಾಡ್ತಾ ಇದ್ದೇವೆ. ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದಲ್ಲಿ ಪ್ರವಾಹದಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಆ ಗ್ರಾಮದಲ್ಲಿ ಸುಮಾರು 1,000 ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು, ಸ್ಥಳೀಯ ಶಾಸಕರು 4 ದಿನಗಳು ಆದರೂ ಕೂಡ ಜನರಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಸ್ಥಾಪನಾ ಮಠದ ಎಲ್ಲೆಲ್ಲಿ ನಾವು ಎಲ್ಲಿ ಊಟ ಮಾಡಬೇಕು ಅದನ್ನ ನಮ್ಗೆ ಹೇಳ್ಬಿಟ್ರೆ ಅಲ್ಲೇ ಊಟ ಮಾಡ್ತೇವೆ. ನಾವು ಹೋಗಾಕ ಬರಕ್ಕ ಅವಸ್ತಾಬೇಕು. ಹೌದ್ರಿ, 40 ಗಂಟೆಗೆ ಇದ್ರ ಅಂತ ಹೇಳಿ ನಮ್ಗೆ ಮುದೇನೂರದಾಗ ನಮ್ಗೆ ಮಾತು ಕೊಟ್ಟರಿ. ಅವರು ಇಲ್ಲಿ ಬಂದ ಏನಾದ್ರು 29 ಹಳ್ಳಿ ಮುಣಿಗೆ ಬಂದಾರ, 40 ಗಂಜಿ ಕೇಂದ್ರ ರೀ, ಎಲ್ಲೆಲ್ಲಿ ಚಾಲು ಮಾಡ್ಯಾರ, ಇನ್ನು 11 ಕೇಂದ್ರ ಎಲ್ಲ ಯಾವ ಹಳ್ಳಿಗೆ ಒಂದೊಂದಾದ್ರೂ ರೀ ಎಷ್ಟಾತ್ ರೀ? 29 ರೀ. 40 ಹಿಂದೆ ಎಷ್ಟು ಉಳಿತ್ರಿ? ಅದ 11 ರೀ. 11 ಇನ್ನು ಎಲ್ಲಿ ಚಾಲು ಮಾಡ್ಯಾರ ಅದೊಂದು ಬೇಕು ರೀ. ಹೌದ್ರಿ, ನಾವು ಕಡಾಮುಂಡಿನ ಹೇಳ್ತೀವಿ, ಯಾರ್ದು ಏನು ಅಧಿಕಾರದ ಏನು ಇಟ್ಕೋದಿಲ್ಲ, ನಮ್ಗೆ ಬೇಕಾದ ನಾವು ಕೇಳಾಗತ್ತೀವಿ, ನಮ್ಗೆ ಪ್ರೋತ್ಸಾಹ ನೀವು ಮಾಡಿಕೊಡ್ರಿ. ಆಯ್ತು, ನಾವು ತಲುಪಿಸ್ತಂತ ನೀವು ವ್ಯವಸ್ಥೆ ಮಾಡ್ರಿ. ಅಧಿಕಾರಿಗಳಿಗೆ ಗಮನ ಕೊಯ್ರಿ. ಅವರು ಆಶ್ವಾಸನೆ ಕೊಟ್ಟ ಫೋಟೋ ತೆಗೆಸ್ಕೊಂಡ ಹೋಗುವ ವ್ಯವಸ್ಥೆ ನಮಗೆ ಬೇಕಾಗಿಲ್ಲ. ನಮಗೆ ಕುಳ್ಬೇಕು, ನಮಗೆ ನೀರು ಬೇಕು, ಕುಳ್ಬೇಕು. ಬರೋದು ನಾವು ಇದಕ್ಕೆ ಓಡಾಡಕ್ಕೆ ಜಗ ಬಿಡ, ಅದು ನಮಗೆ ತಗಡು ಬಿಡ, ಅದು ಎಲ್ಲಿದ್ದ ಬರಬೇಕು ಬರ್ತತೆ, ಹಿಂದೆಲ್ಲ ನಮಗೆ ಬರ್ತತೆ. ಅವ್ರು ತ್ರಾಸ ನೋಡ್ರಿ, ಈಗ ಬದುಕು ಪೊಸಿಷನ್ ಇರತ್ತೆ, ನಮ್ಗೆ ಕುಳ್ಬೇಕು. ಎಷ್ಟು ದಿನ ಆಯ್ತಾರ್ರಿ ಬಂದ್ರೆ ಹೇಳಿ? ನಾವು 5 ದಿನ ಆತ್ರಿ ಇಲ್ಲಿ ಬಂದ. 5 ದಿನ ಆತ ನೋಡ್ರಿ, ಒಬ್ಬ ದಾನಿ ಕೊಟ್ಟಂತ ರೇಷನ್ ಮುಂದೆ ಫೋಟೋ ತಕ್ಕ ಬಂದಾರು ಮಾಡಿಲ್ಲ, ಅವ್ರು ಮತ್ತೊಬ್ಬ ಒಬ್ಬ ದಾನಿಗಳನ್ನ ತಂದು ಕೊಟ್ಟಂತ ರೇಷನ್ ಮುಂದೆ ಫೋಟೋ ತೆಗೆಸ್ಕೊಂಡು ಹೋಗಾಕ ಬಂದ್ರ, ಹೊರತಾಗಿ ತಮ್ಮ ಕಡೆಯಿಂದ ಸರ್ಕಾರ ಕಡೆಯಿಂದ ಒಂದು ರೂಪಾಯಿನು ಕೊಡಲಿಲ್ಲ, ಯಾವ್ದು ಏನು ಮಾಡಲಿಲ್ಲ. ಅಂದ ಹೊತ್ತಾಗ ಇವತ್ತು ಜನಪ್ರತಿನಿಧಿಗಳನ್ನ ನಂಬಬೇಕು. ಅಧಿಕಾರಿಗಳಂತೂ ಅಧಿಕಾರಿಗಳನ್ನ ಜೀವನದಾಗ ನಂಬಬಾರ್ದು ಜನಗ ಸಾಮಾನ್ಯರ. ಯಾಕಂತೇಳಿ ನಾವು 3 ರಾತ್ರಿ 4 ಹಗಲಿ ನಾವು ನೀರಾಕೊಳ್ತೀವಿ, ನಮ್ಮ ಮನೆ ಬಿದ್ದವು, ನಮ್ಮ ದನಕರ ಸತ್ತು, ಒಂದಿಷ್ಟು ಬದುಕ್ಯಾವು, ಒಂದಿಷ್ಟು ಜನಕ್ಕೆ ಏನು ತ್ರಾಸಿಗೈತೆ ಅವ್ರ ಗುರ್ತು ಅವ್ರವ್ರದ್ದು, ಅವ್ರಿಗೇನು ಅವ್ರವ್ರವ್ರ ತೊಡ್ಕೋಗ್ತಾರೆ. ಈಗ ತೊಡ್ಕೊಂಡಿಲ್ಲಿ ಹೇಳ್ತೀನಿ ಒಂದು ವಿಷಯ, ಅಧಿಕಾರಿಗಳು ನಿನ್ನೆ 8:00 ರಾತ್ರಿ 8:00 ಸಮಾಜ ಕಲ್ಯಾಣ ಅಧಿಕಾರಿ ಬಂದ,
ನಾವ್ ರೇಷನ್ ಹೇಳ್ಕೊಂಡ್ ಬಂದ ತೋರ್ಪ ಅಂತೇಳಿ ನಾಲ್ಕು ಚೀಲ ಅಕ್ಕಿ ತಂದ ನಾವು ನಾಲ್ಕು ಚೀಲ ಅಕ್ಕಿ ತಂದ ಅಕ್ಕಿ ತಂದ ನೋಡಿ ಒಂದ್ ಬ್ಯಾಳು ಒಂದ್ ಉಪ್ಪು ಒಂದ್ ಕಾರು ಏನೈತಿ ನಾಲ್ಕು ಚೀಲ ಅಕ್ಕಿ ತಂದ ಪುಡಾರ್ಥನ ಮಾಡಕತ್ತ ಪುಡಾರ್ಥನ ಮಾಡಕತ್ತ ನಾ ಹೇಳಿ ನೀ ಪುಡಾರ್ಥನ ಮಾಡ್ಬೇಡ ನೀನ್ ಮನೆದ ತಂದಿಲ್ಲ ನೀನು ಗೌರ್ಮೆಂಟ್ ರೊಕ್ಕದ ತಂದಿ ನಾವಿಲ್ಲಿ ಪ್ರೈವೇಟ್ ಲಿದ್ದ ಒಬ್ಬ ದಾನಿಗಳ ಕೊಟ್ಟದಾಗ ಅಣ್ಣ ಉಣ್ಣಾಕ್ತಿವಿ. ಪ್ರವಾಹ ಪೀಡಿತ ಜನರ ಪರಿಸ್ಥಿತಿಯನ್ನು ನೋಡಿ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರ ಮಗಳಾದ ಖುಷಿ ಶ್ರೀಧರ್ ರತ್ನಗಿರಿ ಅವರು ಕಲಬುರಗಿಯಲ್ಲಿ ಸಂಚರಿಸಿ ನಿರಾಶ್ರಿತಿಗಾಗಿ ನಿಧಿ ಸಂಗ್ರಹಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಮಾನವೀಯತೆ ಮೆರೆಯುತ್ತಿರುವ ಪುಟ್ಟ ಬಾಲೆ ಖುಷಿ ಶ್ರೀಧರ್ ರತ್ನಗಿರಿ ತನ್ನ ಸ್ನೇಹಿತರ ಒಡಗೂಡಿ ಕಲಬುರಗಿಯಲ್ಲಿ ಸಂಚರಿಸಿ ಪ್ರವಾಹ ಪೀಡಿತ ನಿರಾಶ್ರಿತರಿಗಾಗಿ ನಿಧಿಯನ್ನು ಸಂಗ್ರಹಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಈಕೆ ಖಾಸಗಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದು ತಂದೆ ಶ್ರೀಧರ್ ರತ್ನಗಿರಿ ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು. ತಾಯಿ ಲಕ್ಷ್ಮೀ ಶ್ರೀಧರ್ ರತ್ನಗಿರಿ ಅವರು ಶಿಕ್ಷಕಿಯಾಗಿದ್ದು ಇವರ ಪ್ರೀತಿಯ ಪುತ್ರಿ ಖುಷಿ ಸಮಾಜ ಸೇವೆಗೆ ಮುಂದಾಗಿರುವುದು ತುಂಬಾ ಹೆಮ್ಮೆಯ ವಿಷಯ. ಇಂದು ಬೆಳಗ್ಗೆ ಕಲಬುರಗಿಯ ಗಾರ್ಡನ್ ಗೆಳೆಯರ ಬಳಗದಿಂದ ನಿಧಿ ಸಂಗ್ರಹಿಸಿ ನಂತರ ನಾಗರಾಜ್ ಶ್ರೀಕಾಂತ್ ಗಗನಶ್ರೀ ಅವರಿಂದ 21,000 ರೂಪಾಯಿ ಚೆಕ್ಕನ್ನು ಪಡೆದುಕೊಂಡು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಸೇರಿಸುವುದಾಗಿ ತಿಳಿಸಿದರು. ನಂತರ ಈ ಕುರಿತು ಖುಷಿ ತನ್ನ ಮನದಾಳದ ಮಾತುಗಳನ್ನು ಹೇಳಿರುವುದು ಹೀಗೆ. ಉತ್ತರ ಕರ್ನಾಟಕ ಜನರು ತುಂಬಾ ಕಷ್ಟದಲ್ಲಿದ್ದಾರೆ. ಅಲ್ಲಿ ಅತಿ ಹೆಚ್ಚು ಜಲಾವೃತವಾಗಿ ಎಲ್ಲ ನಾಶವಾಗಿದೆ. ಅವರಿಗೆ ಉಡಲು ಬಟ್ಟೆ ಇಲ್ಲ, ಕುಡಿಯಲಿಕ್ಕೆ ಸರಿಯಾಗಿ ನೀರಿಲ್ಲ, ದನ ಕರುಗಳು ಎಲ್ಲ ಕೊಚ್ಕೊಂಡು ಹೋಗಿವೆ. ಸಹಾಯ ಮಾಡಲು NDRF ಮಿಲಿಟರಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಫೈರ್ ಬ್ರಿಗೇಡ್ ಅವರು ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳುತ್ತೇನೆ. ಹಾಗೆಯೇ ನಮ್ಮ ಕಲಬುರಗಿಯ ಜನರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಕಡೆ ಕರೆದು ವಾಲಂಟ್ರಿಲಿ ಆಗಿ ಅವರೇ ಹಣವನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೇನೆ. ಎಲ್ಲರೂ ಕಲಬುರಗಿಯ ಜನತೆಗೂ ಹೇಳ್ತೇನೆ, ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಅವರಿಗೆ ಸಹ. ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಹಾವಳಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಯುವ ಜನತಾ ದಳದ ವತಿಯಿಂದ ಆಹಾರ ಸಾಮಗ್ರಿಯನ್ನು ವಿತರಿಸಿದರು. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದ ಜನರಿಗೆ ನೆರವಾಗಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಯುವ ಜನತಾ ದಳದ ವತಿಯಿಂದ 8 ಟನ್ ಆಹಾರ ಸಾಮಗ್ರಿಗಳು, 15,000 ಹೊದಿಕೆಗಳು ಸೇರಿದಂತೆ ಹಲವಾರು ದಿನಬಳಕೆಯ ವಸ್ತುಗಳನ್ನು ನಿರಾಶ್ರಿತರಿಗೆ ನೀಡುತ್ತಿದ್ದು ಅಲ್ಲದೆ ನೆರೆ ಸಂತ್ರಸ್ತರಿಗೆ ಎಲ್ಲಾ ರೀತಿಯ ಅಗತ್ಯ ಸಹಾಯ ಮಾಡಲು ನಮ್ಮ ಪಕ್ಷ ಸಿದ್ಧ ಎಂದು ತಿಳಿಸಿದರು. ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನೆರೆಪೀಡಿತ ಜನರಿಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದರು. ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ದೇವಣಗಾಂವ್ ಗ್ರಾಮದ ಮುಸ್ಲಿಂ ಬಾಂಧವರು ಪವಿತ್ರವಾದ ಸ್ಥಳದಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಚೇರ್ಮನ್ ಡಾಕ್ಟರ್ ನೂರ್ಜಿ ಶೇಖ್ ಜಿ, ಮೊಹಮ್ಮದ್ ಸಾಬ್ ಮುಲ್ಲಾ, ಗಾಲಿಬ್ ಸಾಬ್ ನಾಗಾವಿ, ಅಬ್ಬಾಸ್ ಅಲಿ ಅಸಂಗಿಹಾಳ್, ನಜೀರ್ ಸಾಬ್ ಮುಲ್ಲಾ, ಅಜೀಜ್ ನಾಗಾವಿ, ಲಾಲ್ ಅಹಮದ್ ಅಸಂಗಿಹಾಳ್, ರಾಜು ನಾಗಾವಿ, ಸುಲೇಮಾನ್ ಮಕಾನಾದಾರ್, ಬಂದಗಿ ಸಾಬ್ ಆವಟಿ, ನಜೀರ್ ಸಾಬ್ ನಲಗಿ, ಅಮೀನ್ ಸಾಬ್ ಬಾಗ್ವಾನ್, ಮೆಹಬೂಬ್ ಸಾಬ್ ಬಾಗ್ವಾನ್ ಮತ್ತು ಊರಿನ ಸರ್ವ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ತಾಳಿಕೋಟೆ ತಾಲೂಕಿನ ಕಲಕೇರಿಯಲ್ಲಿ ಮುಸ್ಲಿಮರ ತ್ಯಾಗ ಬಲಿದಾನದ ಸಂಕೇತವಾಗಿರುವ ಪವಿತ್ರ ಬಕ್ರೀದ್ ಹಬ್ಬವನ್ನು ಆಚರಿಸಿದರು. ಪವಿತ್ರ ಹಬ್ಬವಾದ ಬಕ್ರೀದ್ ನಿಮಿತ್ತ ಕಲಕೇರಿಯ ಈದ್ಗಾ ಮೈದಾನದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಹಾಗೂ ಉತ್ತರ ಕರ್ನಾಟಕದಲ್ಲಿ ಸಂಭವಿಸಿದ ಜಲಪ್ರಳಯದ ನಿಮಿತ್ತ ಜಾತಿ ಧರ್ಮ ಯಾವುದೇ ಇರಲಿ ಎಲ್ಲರಿಗೂ ತೊಂದರೆಗಳು ಆಗದಂತೆ ರಕ್ಷಣೆ ಮಾಡಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸಿದರು. ಕ್ಯೂಕೆ ವೋ ದಾವತ್ ಲೋಕೋ ಅಲ್ಲಾಹ ಜೋಡತಿ ವೋ ದಾವತ್ ಲೋಕೋ ಖ್ವಾಹಿಶಾತ್ ಕುಚಲತಿ ಇಲ್ಲಿ ಇಬ್ರಾಹಿಮ್ ಅಲೈಹಿಸ್ಸಲಾಮ್ ಜೈಸಾ ಪೈಗಂಬರ್ ಲೋಕೋ ತೌಹೀದ್ ಕಿ ದಾವತ್ ದೇತಾ ಹೈ ಏಕ ಅಲ್ಲಾಹ ಕಿ ಇಬಾದತ್ ಕಿ ತರಫ್ ಬುಲಾತಾ ಹೈ ಪೂರಿ ದುನಿಯಾ ದುಶ್ಮನ್ ಹೋ ಜಾತಿ ಹೈ ಬಾಪ್ ದುಶ್ಮನ್ ಹೋತಾ ಹೈ ಸಮಾಜ ವಾಲೆ ಬಾಯ್ಕಾಟ್ ಕರ್ತೆ ಹೈ ಬಾದಶಾಹ್ ವಕ್ತ್ ಹುಕೂಮತ್ ವಕ್ತ್ ಸಬ್ ಕಹತಾ ಹೈ ಅಪ್ನೇ ಬಾಪ್ ಕೋ ಅಪ್ನೇ ಘರ್ ವಾಲೋ ಕೋ ಅಪ್ನೇ ಸಮಾಜ ವಾಲೋ ಕೋ ಔರ್ ಬಾದಶಾಹ್ ವಕ್ತ್ ಕೋ ಏಕ ದಾವತ್ ದೇತಾ ಹೈ ಕೇ ಬಾದಶಾಹ್ ವಕ್ತ್ ತುಮ್ಕೋ ಮುಜ್ಕೋ ಸೂರಜ್ ಚಾಂದ್ ಕೋ. ಮಹಾಮಳೆಯ ಪ್ರವಾಹದಿಂದ ಬಾಗಲಕೋಟೆಯಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಬೀಳಗಿ ತಾಲೂಕಿನ ಶಿರಗುಂಪಿ ಗ್ರಾಮ ಘಟಪ್ರಭಾ ನದಿ ನೀರಿನ ಪ್ರವಾಹಕ್ಕೆ ಸಿಲುಕಿ ಶಿರಗುಪ್ಪಿಯ ಇಡೀ ಗ್ರಾಮಕ್ಕೆ ನೀರು ನುಗ್ಗಿ ಇಡೀ ಊರಿಗೆ ಖಾಲಿಯಾಗಿದೆ. ಶಾಲೆಯ ದೇವಸ್ಥಾನ ರಸ್ತೆ ಮೇಲೆ ಇಲ್ಲಿನ ಜನರು ಆಶ್ರಯ ತಾಣವಾಗಿದೆ. ಸೂಕ್ತ ವ್ಯವಸ್ಥೆ ಮಾಡಿಕೊಡಿ ಎಂದು ಸಂತ್ರಸ್ತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಮುಳುಗಡೆಯಾದ ಸಂತ್ರಸ್ತರಿಗೆ ಬೀಳಗಿ ತಾಲೂಕಿನಲ್ಲಿ ಆಯಾ ಭಾಗದ ಶಾಲಾ ಕಾಲೇಜುಗಳಲ್ಲಿ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. ಜನರ ಆರೋಗ್ಯ ತಪಾಸಣೆಗೆ ಪ್ರಾಥಮಿಕ ಆರೋಗ್ಯದ ಸೌಲಭ್ಯಗಳನ್ನು
ಒದಗಿಸಲಾಗಿದೆ. ಪ್ರವಾಹ ಪೀಡಿತ ಜನರ ಕಷ್ಟವನ್ನ ಅರಿತು ಗಲಗಲಿ ಗ್ರಾಮದ ಬನಶಂಕರಿ ಗ್ರೂಪ್ಸ್ನ ಮಾಲೀಕರಾದ ಆನಂದ ಇಂಗಳಗಾವಿ ಮತ್ತು ಕೊಲ್ಹಾರ ಪಟ್ಟಣದ ಅಸಫಾ ಟ್ರಸ್ಟ್ ವತಿಯಿಂದ ಉಪಹಾರದ ವ್ಯವಸ್ಥೆ ಮಾಡಲಾಯಿತು ಹಾಗೂ ಬಟ್ಟೆಯನ್ನ ವಿತರಣೆ ಮಾಡಿದರು. ಹೀಗೆ ಅನೇಕ ಟ್ರಸ್ಟ್ ವತಿಯಿಂದ ನೆರೆ ಸಂತ್ರಸ್ತರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಎಲ್ಲಾ ಬಿಟ್ಟು ಬಂದ ವಾಳಿ ಊರಿಗೆ ಹೋಗುವಂತಂದ್ರೆ ನನಗಾಗ್ತಂದ್ರೆ ನಮ್ಗೆ ಮಕ್ಕಳು ಮರಿ ಎಲ್ಲಿ ಹೋಗಿ ನನಗೆ ಬಟ್ಟ ಕಲ್ಪನೆ ಆಗ್ತಂದ್ರಿ ನನಗ ಫೋನ್ ಇಲ್ಲ ಏನಿಲ್ಲ ನಿರಂತರ ಮನುಷ್ಯರಾಗಿ ನಾವು ಬಂದಿವ್ರಿ ಇಲ್ಲಿ ಹಿಂಗಾಗಿ ನಮಗೆ ಒಟ್ಟು ನಮ್ಮ ಮಕ್ಳು ಫೋನ್ ಹಚ್ಚಾದ್ರೆ ನಮ್ಮ ಮಕ್ಳು ಬಡ್ಕೋತಾರ ನಾನು ಫೋನ್ ಇಲ್ಲ ನನತಕ್ಕ ಒಟ್ಟು ಇಟ್ಟನ್ನ ಇತ್ತಂಡ್ರಿ ನಾವು ಎಲ್ಲರೂ ಒಟ್ಟು ಜನಸಂಖ್ಯೆ ಓಡಿ ಬಂದುಬಿಡ್ತಾರೆ ಒಟ್ಟು ಜನಸಂಖ್ಯೆ ನೀರು ಹೋಗಾಣತ್ತಲೇನೋ ಓಡಿ ಬಂದುಬಿಟ್ರೆ ಅವರು ನಮಗೆ ಸಂಜೆ ಆರಕ್ಕಂದ್ರೆ ಓಟು ಮಂದಿ ಕಡಿಯಕ್ಕೆ ಆಗಿಬಿಟ್ರಿ ನೀರು ಬರ್ತಾತೇನಂತ ನಮಗೆ ಹತ್ತಲಿಲ್ಲ ಇಪ್ಪ ಅಂದ್ರೆ ಈಗ ನಿಮ್ಮ ಮಕ್ಕಳು ನೀವು ಎಲ್ಲ ಒಂದ್ ಕಡೆ ದಿಕ್ಕಪ್ಪಲಾಗಿರು ನಾವು ಒಟ್ಟು ಜನಸಂಖ್ಯೆನ ದಿಕ್ಕಪ್ಪಲಾಗಿರು ನಮ್ಮ ನಾವು ಒಬ್ಬಾಕಿನ ಪಡ್ಕೊಳ್ದ ನಾನು ಊರಿಗೆ ಊರಿಗೆ ಪಡ್ಕೊತೀವಿ ನಾವು ಬೆಳಗಾವಿ ಜಿಲ್ಲೆಯ ಶೇಗುಣಸಿ ಗ್ರಾಮದ ಸಂತ್ರಸ್ತರು ಮದರಾಸದಲ್ಲಿ ಆಶ್ರಯ ಪಡೆದರು. ಸಾವರಿನ್ ಶುಗರ್ಸ್ಗೆ ನೀರು ಹರಿದು ಬರುತ್ತಿರುವುದರಿಂದ ತೇರ್ದಾಳ ಪಟ್ಟಣದ ಮದರಸಾದಲ್ಲಿ ಆಶ್ರಯ ಕಲ್ಪಿಸಲಾಗಿದೆ. ಮುಸ್ಲಿಂ ಬಾಂಧವರು ಪ್ರತಿ ಮನೆಗಳಿಂದ ರೊಟ್ಟಿ ಇನ್ನಿತರ ಆಹಾರಗಳನ್ನು ತಂದು ಸಂತ್ರಸ್ತರಿಗೆ ಹಂಚುವ ಕಾರ್ಯ ಮಾಡುತ್ತಿದ್ದಾರೆ. ಆಹಾರ ವ್ಯವಸ್ಥೆ ಅಲ್ಲದೆ ಬಕ್ರೀದ್ ಹಬ್ಬದ ನಿಮಿತ್ತ ವಿಶೇಷ ಖಾದ್ಯಗಳನ್ನು ಮಾಡಿಕೊಂಡು ಮದರಸಾದಲ್ಲಿರುವ ಸಂತ್ರಸ್ತರ ಜೊತೆಗೆ ಹಬ್ಬ ಆಚರಿಸಿದರು. ಇದು ಭಗವಂತ ನಮಗೆ ಕೊಟ್ಟ ಭಾಗ್ಯ. ಹಿಂದೂ ಮುಸ್ಲಿಮರು ಭಾವೈಕ್ಯತೆಯ ಬದುಕು ಸಾಗಿಸಬೇಕು ಎಂದರು. ಜಮಾಯತ್ ಉಲ್ಮಾ ಕಮಿಟಿ ತೇರ್ದಾಳ್ ಮೌಲಾನಾ ಮುಫ್ತಿ ಇರ್ಫಾನಾ ಮೊಹಮ್ಮದ್ ಸಾಬ್ ತಹಸೀಲ್ದಾರ್ ಯಾಸಿನ್ ಡಾಂಗೆ ಮುನೀರ್ ಸಾಬ್ ಮುಕ್ಕೇರಿ ರಸೀದ್ ತಾಂಬೋಳಿ ಮತ್ತಿತರರು ಉಪಸ್ಥಿತರಿದ್ದರು. ಮಾಡುವತ್ತೇಳಿ ಪೈಲ ಇದು ನಾವು ಯಾವುದೋ ಆವಿದ್ರ ಯಾವುದೋ ಇರಲಿ ರೀ ನಮ್ದು ಮದರ್ಸೆ ಒಳಗೆ ಆಗಲಿ ಪ್ರತಿಯೊಂದು ಮದರ್ಸೆ ಒಳಗೆ ನಡ್ದೈತ್ರಿ. ಈಗ ಈ ನಮ್ಮ ತೀರ್ದ ಮದರ್ಸೆ ಒಳಗೆ ನಾವು ಹಿರಿಯರ ನಮ್ಮ ಊರು ವತಿಯಿಂದ ಏನೈತ್ರಿಲ್ಲ ಎಲ್ಲ ನಾವು ಮೀಟಿಂಗ್ ಮಾಡ್ಕೊಂಡು ಅವ್ರೆ ನಾಳೆ ಮಂಗಳವಾರ ದಿವಸ ರೀ ಮತ್ತು ಇಲ್ಲಿ ಮತ್ತು ನೀಲಕಂಠೇಶ್ವರ ಇದ್ದವ್ರಿಗೆ 180 ಕಿಲೋ ಅಕ್ಕಿ ಮತ್ತು ರೊಟ್ಟಿ ಪ್ರತಿಯೊಂದು ಮನೆಗೆ 10-10 ರೊಟ್ಟಿ 5-5 ರೊಟ್ಟಿ ಹಾಕಿ ನಾವು ಪ್ರತಿಯೊಂದು ಮನೆಗೆ ತೀರ್ದ ನಮ್ಮ ಮುಸ್ಲಿಂ ಸಮಾಜದಿಂದ ಎಲ್ಲರಿಗೂ ರೊಟ್ಟಿ ಎಲ್ಲರೂ ಗಂಜಿ ಕೇಂದ್ರ ಮಾಡಿರ್ತಾರೆ ಅವ್ರ ಹೊಟ್ಟೆ ತುಂಬುವಲ್ತ್ರಿ ಅದ್ರ ಸಲುವಾಗಿ ಏನಿದ್ದ ನಾವು ರೊಟ್ಟಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮ ಹಾಗೂ ಜುಗುಳು ಕೃಷ್ಣಾ ನದಿಯ ಪ್ರಭಾವ ಹೆಚ್ಚಾಗಿರುವುದರಿಂದ ಗ್ರಾಮಗಳು ಜಲಾವೃತವಾಗಿವೆ. ಜುಗುಳು ಗ್ರಾಮದವರನ್ನ ಕರೆತರುವ ತಾಲೂಕು ಆಡಳಿತ ಮಾಡುತ್ತಿರುವ ದೃಶ್ಯಾವಳಿಗಳನ್ನ ನೀವು ಕೂಡ ನೋಡಬಹುದು. ಶಿರಗುಪ್ಪಿ ಶೇಡ್ಬಾಳ್ ಐನಾಪುರ ಗ್ರಾಮಗಳ ಗಂಜಿ ಕೇಂದ್ರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಎಂಎಂಪಿ ಸದಾ ಜನಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ ರಾಜ್ಯ ಮಾಧ್ಯಮ ಘಟಕದ ಅಧ್ಯಕ್ಷ ಮಹೇಶ್ ಶರ್ಮಾ ಭೇಟಿ ನೀಡಿ ಅವರಿಗೆ ಅಗತ್ಯವಾದ ವಸ್ತುಗಳನ್ನು ಪೂರೈಸಿದ್ದರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಹಾಗೂ ಎಂಎಂಪಿ ಸದಾ ಜನಸೇವಾ ಸಂಸ್ಥೆಯ ಮಾಧ್ಯಮಗಳ ಮುಖಾಂತರ ಮಾತನಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇನ್ನೂ ರಕ್ಷಣೆಗೆ ಹೆಚ್ಚಿನ ತಂಡವನ್ನು ಕಳುಹಿಸಬೇಕಾಗಿದೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಕೆಲವೊಂದು ಸೌಲಭ್ಯಗಳು ಸಿಗುತ್ತಿಲ್ಲ. ದನಕರುಗಳಿಗೆ ಮೇವು ಕೂಡ ಸಿಗುತ್ತಿಲ್ಲ. ಸರ್ಕಾರ ಕೂಡಲೇ ಸೌಲಭ್ಯವನ್ನು ಒದಗಿಸಿಕೊಡಬೇಕೆಂದು ಹೇಳಿದರು. ಸರಿ ಬಕೆಟ್ ಮಾಡಿದ್ದೀವಿ ಗಂಗಾವತಿಯಲ್ಲಿ 20 ಜನ ಜುಗುಳದಲ್ಲಿ ಇರ್ತಕ್ಕಂಥ ಸುಮಾರು ಒಂದು 200 ಜನ ಈ ಕಡೆ ಇರ್ತಕ್ಕಂಥ ಏರಿಯಾ 4 ಶಿರಗುಪ್ಪಿಯಿಂದ ಹೊರಗಡೆ ಹೋಗ್ತಕ್ಕಂಥ ಜಮೀನ ಮೇಲೆ ಇರತಕ್ಕಂಥದ್ದು ಬರೀ ಶೇಡ್ಬಾ ಮುಖಾಂತರ ಮಾತ್ರ ರಸ್ತಾ ಇದೆ. ಹಾಗಾಗಿ ತಗ್ಗಿನ ಪ್ರದೇಶ ಜನರು ರಾಯ್ಬಾಗ್ದ ಗ್ರಾಮೀಣ ಕೈರ್ವಾಡಿ ಹಾಗೂ ಛತ್ರಪತಿ ಗ್ರೂಪ್ ವತಿಯಿಂದ ನೆರೆ ಸಂತ್ರಸ್ತರಿಗೆ ಅಗತ್ಯವಿರುವ ಸಾಮಗ್ರಿಗಳನ್ನ ವಿತರಿಸಿದರು. ರಾಯ್ಬಾಗ್ ಗ್ರಾಮೀಣ ಕೈರ್ವಾಡಿ ಮತ್ತು ಛತ್ರಪತಿ ಗ್ರೂಪ್ ರಾಯ್ಬಾಗ್ ರೈಲ್ವೆ ಸ್ಟೇಷನ್ ಯುವಕರು ಹಾಗೂ ವೀರರಾಣಿ ಚೆನ್ನಮ್ಮ ಪತ್ರಿಕೆ ಸಂಪಾದಕರು ಹಾಗೂ ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಸರೋಜಿನಿ ಅರಗೆ ಹಾಗೂ ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ನೆರೆ ಸಂತ್ರಸ್ತರಿಗೆ ಪ್ರವಾಹದಲ್ಲಿ ಸಿಲುಕಿರುವವರಿಗೆ ಬಳಕೆಗೆ ಬೇಕಾದ ಬಟ್ಟೆಗಳನ್ನ ಮತ್ತು ಸೀರೆ ಕೊಟ್ಟು ಅವರಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಇದೇ ಸಂದರ್ಭದಲ್ಲಿ 4 ಗಂಜಿ ಕೇಂದ್ರದಲ್ಲಿ ಭೇಟಿ ನೀಡಿ ಊಟದ ವ್ಯವಸ್ಥೆ ಮಾಡಿದರು. ಈ ಸಂದರ್ಭದಲ್ಲಿ ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ಸರೋಜಿನಿ ಅವರು ಬಟ್ಟೆಗಳನ್ನ ಕೊಟ್ಟು ಸೀರೆಗಳನ್ನ ಕೊಟ್ಟು ಅವರಿಗೆ ಧೈರ್ಯ ತುಂಬಿದರು. ನಂತರ ಮಾತನಾಡಿದ ಅವರು ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳು ಇವರಿಗೆ ದೊರಕಬೇಕು ಎಂದು ಹೇಳಿದರು. ಆ್ಯಂಗಲ್ ಮೀಟರ್ ಏನಿತ್ತಿಲ್ಲ ಜಾಸ್ತಿ ಇರುತ್ತೆ ರೀ. ಇವತ್ತೊಂದು ಸ್ವಲ್ಪ ಅಷ್ಟೇ ಒಂದು 6 ಇಂಚು ಅಷ್ಟೇ ಹೈಟ್ ಆಗಿತ್ತು. ಇನ್ನೇನು ಬರೋ ಚಾನ್ಸಸ್ ಎಲ್ಲ ಹಿಂದೆ ನೀರು ಕಮ್ಮಿ ಆಗಿದೆ ಪಂಚಿಂಗ ಅದು ಹಿಂಗಾಗಲ್ಲ ಕಮ್ಮಿ ಆಗಿ ಅಂತ ನ್ಯೂಸ್ ಎಲ್ಲ ಬರತ್ತೆ. ಅದೇನು ಇನ್ನು ಮುಂದೆ ಇರೋ ಚಾನ್ಸಸ್ ಇಲ್ಲ ಅನಿಸ್ತೈತೆ ರೀ. ಭಾಳ ಮಳೆ ಬರ್ಲಿಕ್ಕೆ ಅಂತೂ ಚಲೋ ಆಗೈತೆ ರೀ. ಮತ್ತೆ ಇನ್ನು ಬಂತಂದ್ರೆ ಇನ್ನು ಭಾಳ ಜನರಿಗೆ ತೊಂದರೆ ಅದು ಚಾನ್ಸಸ್ ಇದಾವೆ. ಮತ್ತ
ಕೆಆರ್ಎಸ್ ಮತ್ತು ಹೇಮಾವತಿ ಗೊರೂರು ನೀರು ಸುತ್ತಮುತ್ತಲಿನ ಅಣೆಕಟ್ಟುಗಳಲ್ಲಿ ಒಳಹರಿವು ಜಾಸ್ತಿಯಾಗಿದೆ. ಮಳೆರಾಯನ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಚಿಕ್ಕಮಂದಗೆರೆ ಗ್ರಾಮಸ್ಥರು, ಮಂಡ್ಯ ಜಿಲ್ಲೆಯ ಜನಗಳ ಪಾಡು ಯಥಾಸ್ಥಿತಿಗೆ ಬಂದಿದೆ. ಆದರೆ ತಿನ್ನಲು ಅನ್ನ ಇಲ್ಲ, ಮಲಗೋಕೆ ಜಾಗವಿಲ್ಲದ ಮಟ್ಟಕ್ಕೆ ತಲುಪಿದೆ. ಮನೆಗೆ ನೀರು ನುಗ್ಗಿದ ಕಾರಣ ಜನರು ಪರದಾಡುವಂತಹ ಸ್ಥಿತಿ, ಭಯದ ವಾತಾವರಣ ನಿರ್ಮಾಣವಾಗಿದೆ. ಮೊಸಳೆಗಳು ಹಾವುಗಳು ಕಚ್ಚಿ ಜೀವ ತೆಗೆಯಬಹುದು ಎಂಬ ಭಯದ ಆಕರ್ಷಣೆ ಉಂಟಾಗಿದೆ. ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಕಟ್ಟೆ ಹಾಗೂ ಹೇಮಾವತಿ ನೀರು ತಗ್ಗು ಇರುವಂತಹ ಗ್ರಾಮಗಳಿಗೆ ನದಿ ನೀರು ಹರಿದು ಬರುತ್ತಿದೆ ಮತ್ತು ಗ್ರಾಮಗಳಿಗೆ ನುಗ್ಗಿದೆ. ಜನಸಾಮಾನ್ಯರು ಕಷ್ಟ ಅನುಭವಿಸುವಂತಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಮುಳುಗಡೆಯಾಗಿದೆ. ಈ ನಾಡಿನ ಜನಕ್ಕೆ ಪ್ರಾಣ ಭೀತಿ ಉಂಟಾಗಿದೆ. ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಬ್ರಿಡ್ಜ್ ಸೇತುವೆ ಮೇಲೆ ನೀರು ಉಕ್ಕಿ ಹರಿಯುತ್ತಿದೆ. ಮಂಡ್ಯ ಪಟ್ಟಣದ ಶ್ರೀರಂಗಪಟ್ಟಣ ಮತ್ತು ರಸ್ತೆಗಳನ್ನು ನೋಡುವುದಕ್ಕೆ ಕಣ್ಣಿಗೆ ಮಾಯವಾಗಿದೆ ಮತ್ತು ಕೆಆರ್ಎಸ್ ಅಣೆಕಟ್ಟಿನ ನೀರು ಒಳಹರಿವನ್ನ ಬಿಡಲಾಗಿದೆ. ಬಕ್ರೀದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಕೆಆರ್ಪೇಟೆಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಪಟ್ಟಣದ ಎಸ್ಬಿ ರಸ್ತೆಯಲ್ಲಿರುವ ಹಳೆ ಮಸೀದಿ ಆವರಣದಿಂದ ಸಾಮೂಹಿಕ ಮೆರವಣಿಗೆ ಹೊರಟ ಮುಸಲ್ಮಾನ ಬಾಂಧವರು ಸರ್ಕಾರಿ ಆಸ್ಪತ್ರೆ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪರಸ್ಪರ ಬಕ್ರೀದ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದರು. ಜಲಪ್ರವಾಹದಿಂದ ನಲುಗುತ್ತಿರುವ ನಾಡಿನ ಜನರನ್ನ ರಕ್ಷಿಸಬೇಕು, ಮುಂದೆ ಯಾವುದೇ ಅನಾಹುತ ಸಂಭವಿಸಿದರಲೇ ಎಂದು ಅಲ್ಲಾನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅನರ್ಹ ಶಾಸಕ ನಾರಾಯಣಗೌಡ, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಜಿಲ್ಲಾ ಪಂಚಾಯತಿಯ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಟಿ ಮಂಜು, ಜೆಡಿಎಸ್ನ ಹಿರಿಯ ಮುಖಂಡ ಬಸ್ ಕೃಷ್ಣೇಗೌಡ, ಪುರಸಭಾ ಸದಸ್ಯ ಕೆಸಿ ಮಂಜುನಾಥ್ ಮತ್ತಿತರರು ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನ ಕೋರಿದರು. ಮಂಡ್ಯ ಜಿಲ್ಲೆಯಲ್ಲಿ ಈದ್ಗಾ ಮೈದಾನದಲ್ಲಿ ನಡೆದ ಬಕ್ರೀದ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಅನರ್ಹ ಶಾಸಕ ನಾರಾಯಣಗೌಡ ಅವರು ಭಾಗಿಯಾಗಿದ್ದರು. ಹುಮಾಲೆ ಹಾಕಿ ಸ್ವಾಗತಿಸಿದ ಅಭಿಮಾನಿಗಳು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬದ ಸಂಭ್ರಮ. ಈದ್ಗಾದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಬಂಡಾಯ ಶಾಸಕ ನಾರಾಯಣಗೌಡ ಭಾಗಿಯಾಗಿದ್ದರು. ಜೆಡಿಎಸ್ ಪಕ್ಷದೊಳಗಿನ ಆಂತರಿಕ ಕಲಹ, ತಾಲೂಕಿನ ಅಭಿವೃದ್ಧಿಗೆ ಹಣ ನೀಡಿಲ್ಲ ಎಂಬ ಕಾರಣಕ್ಕಾಗಿ ಮನನೊಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಹೊರಗಿನ ಬಾಡಿಗೆ ಜನರನ್ನ ಕರೆಸಿ ನನ್ನನ್ನ ಬಹಿರಂಗವಾಗಿ ಬಯಸಿ ಸಂತೋಷ ಪಟ್ಟಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ದೇವರ ಸ್ಥಾನದಲ್ಲಿ ಕಂಡಿದ್ದೆ. ಅವರು ನಮ್ಮ ಮೇಲೆ ಕೈಗೊಂಡ ಸೇಡಿನ ಕ್ರಮದಿಂದ ನಮಗೆ ನೋವಾಗಿದ್ದರೂ ಅವರಿಗೆ ಶುಭ ಕೋರುತ್ತೇವೆ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ನನಗೆ ಗೌರವವಿದೆ. ಮಾಜಿ ಸಚಿವ ಪುಟ್ಟರಾಜು ಅವರಿಗೂ ನನಗೂ ಹಣಕಾಸಿನ ವ್ಯವಹಾರವಿದೆ. ನಾನೇನಾದರೂ ಹಣ ಕೊಡಬೇಕೆಂದು ಅವರು ಪಟ್ಟಿಕೊಟ್ಟರೆ ನಾಳೆನೇ ಲೆಕ್ಕಚುಕ್ಕ ಮಾಡ್ತೀನಿ. ದೇವೇಗೌಡರ ಪುತ್ರಿ ಅನಸೂಯ ಮಂಜುನಾಥ್ ನನಗೆ ಮಾತೃ ಸ್ವರೂಪಿಣಿಯಾಗಿದ್ದಾರೆ. ನನಗೆ ರಾಜಕೀಯ ಪುನರ್ಜನ್ಮ ನೀಡಿದ ತಾಯಿ ಅನಸೂಯಕ್ಕ. ನಾನು ಆಸೆ ಆಮಿಷಗಳಿಗೆ ಬಲಿಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ. ಪುಟ್ಟರಾಜು ಅವರಿಗೂ ಪಕ್ಷದಲ್ಲಿ ಕಿರುಕುಳವಿದೆ ಎಂದು ತಿಳಿಸಿದ್ದರು. ಇಂಡಿಯಾದಲ್ಲಿ ಶ್ರದ್ಧಾಭಕ್ತಿಯಿಂದ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಲಾಯಿತು.
ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಇಂಡಿ ತಾಲೂಕು ಕೇಂದ್ರದಲ್ಲಿ ಅಲ್ಲದೆ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ಈದ್ಗಾ ಮೈದಾನದಲ್ಲಿ ಹಬ್ಬದ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬೆಳಗ್ಗೆಯಿಂದಲೇ ಶ್ವೇತ ವಸ್ತ್ರಧಾರಿಗಳಾಗಿ ತಮ್ಮ ತಮ್ಮ ಪ್ರದೇಶದ ಈದ್ಗಾ ಮೈದಾನಗಳಿಗೆ ತೆರಳಿ ಜನರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಇಂಡಿ ತಾಲೂಕಿನ ತುಂಬಾ ಗ್ರಾಮದ ಮೊಹಮ್ಮದಿಯ ಮಸೀದಿಯಿಂದ ಮಕ್ಕಾನೋಣಿ, ಮಾಲಿಕಟ್ಟ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ತಕ್ಬೀರ್ ಹೇಳುತ್ತಾ ಈದ್ಗಾ ಮೈದಾನವನ್ನ ತಲುಪಿದರು. ನಂತರ ಹಬ್ಬದ ಕುರಿತು ಮೌಲಾನಾ ಅಲ್ಲಾ ಭಕ್ಷ್ ಉಜ್ನಿ ಅವರು ಮಾತನಾಡಿ, ಜಗದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವರಾಶಿಯ ಮೇಲೆ ಭಗವಂತನ ಕೃಪೆ ಇದೆ, ನಾವು ಮಾನವರು ತಿಳಿಯಬಲ್ಲರು, ಯಾರ ಮನಸ್ಸನ್ನ ನೋಯಿಸಬಾರದು ಎಂದು ಭಗವಂತನು ಹೇಳಿದ್ದಾನೆ ಎಂದು ಹೇಳಿದರು. ನಮಾಜ್ ಪೂರ್ಣಗೊಂಡ ನಂತರ ಕೂಡಲೇ ಪರಸ್ಪರ ಅಪ್ಪಿಕೊಂಡು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಗರದಲ್ಲಿ ಮುಸ್ಲಿಂ ಧರ್ಮೀಯರ ಮನೆಗಳಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆ ಮಂದಿ ಎಲ್ಲರೂ ಹೊಸ ಬಟ್ಟೆ ಧರಿಸಿ ಸಂಭ್ರಮಿಸುತ್ತಿದ್ದುದು ಕಂಡು ಬಂತು. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಪರಸ್ಪರ ಆಲಿಂಗನದ ಮೂಲಕ ಹಬ್ಬದ ಸಂತಸವನ್ನ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಕುರ್ಬಾನಿ ಇತನಾ ಅಲ್ಲಾ ಕೋ ಪಸಂದ್ ಆಯಿ ಕೆ ಆನೆ ವಾಲಿ ನಸಲ್ ಮೇ ಇಸ್ ಕುರ್ಬಾನಿ ಕೋ ಜಾರಿ ವ ಸಾರಿ ರಖಾ. ಯೇ ಕುರ್ಬಾನಿ ಇಬ್ರಾಹಿಮ್ ಅಲೈಹಿ ಸಲಾಮ್ ನೇ ದೀ ಔರ್ ಆಜ್ ಹಮ್ ಕುರ್ಬಾನಿ ದೇ ರಹೇ ಹೈ ಏಕ್ ಗಾಯ ಏಕ್ ಬಕರೆ ಏಕ್ ಊಂಟ್ ಏಕ್ ಮೇಂಢೆ ಕಿ ಮಗರ್ ಇಬ್ರಾಹಿಮ್ ಅಲೈಹಿ ಸಲಾಮ್ ಕೋಯಿ ಮೇಂಢಾ ಕೋಯಿ ಜೋ ಹೈ ಬಕರಾ ಊಂಟ್ ಕಿ ನಹೀ ದಿಯೇ ಥೇ ಬಲ್ಕಿ ಅಪ್ನೇ ಲಖ್ತೆ ಜಿಗರ್ 86 ಸಾಲ್ ಕಿ ಉಮರ್ ಮೇ ಮಿಲ್ನೆ ವಾಲಾ ಬಚ್ಚಾ ಪ್ಯಾರಾ ಬಚ್ಚಾ ದೌಡನೆ ಭಾಗನೆ ಕೆ ಕಾಬಿಲ್ ಬುಢಾಪೆ ಕಾ ಆರ್ಸುಮನ್ ಉಸ್ ಬಚ್ಚೆ ಕೋ ಜೋ ಹೈ. ಇದೀವತ್ತಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ. ಫಸ್ಟ್ ಟೈಮ್ ಇನ್ ಗುಲ್ಬರ್ಗಾ, ಇನ್ ಹಾನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್, ಗ್ರೀನ್ ಲೀಫ್ ಫಿಲ್ಮ್ಸ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಟ್ಯಾಲೆಂಟ್ ಶೋ ಇನ್ ಗುಲ್ಬರ್ಗಾ. ಫೈನಲಿಸ್ಟ್ ವಿಲ್ ಗೆಟ್ ಟು ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ಬಾಲಿವುಡ್ ಸೆಲೆಬ್ರಿಟೀಸ್ ಅಟ್ ಎ ಸ್ಟಾರ್ ಸ್ಟುಡಿಯೋ ಶೋ ಆನ್ 14th September 2019. ಅಪ್ಲಿಕೇಶನ್ಸ್ ಗೈಡ್ಲೈನ್: ದಿಸ್ ಶೋ ಇಸ್ ಓಪನ್ ಟು ಆಲ್ ಪಾರ್ಟಿಸಿಪೆಂಟ್ಸ್. Participants may perform in only one solo or group act. All participants must return a complete and signed participation form by 15th August 2019. Only those who attend this audition and rehearsal will be allowed to perform. For more information, contact Greenleaf Films, Gold Hub, 2nd floor, shop number 114, opposite KBN Hospital, Station Road, Gulbarga. Contact 8431916241 8431927267 or email us greenleaffilms@gmail.com.